ನಾನು ಇದೀನಿ ವಿಡಿಯೋದಲ್ಲಿ ಎಸ್ ಟಿ ಎಮ್ ಸಿ ಮತ್ತು ಪೋಷಕರ ಒಂದು ಎರಡು ಮೂರು ಮತ್ತು ನಾಲ್ಕನೇ ಸಭೆಯ ನಡಾವಳಿ ಮಾಹಿತಿಯನ್ನು ಸಮೂಹ ಸಮನ್ವಯ ತಂತ್ರಾಂಶದಲ್ಲಿ ದಾಖಲಿಸುವುದು ಹೇಗೆ ಅನ್ನೋದನ್ನು ಹಾಗೆ ಪ್ರಿಂಟ್ ತೆಗೆದುಕೊಂಡು ಅದನ್ನು ಹೇಗೆ ಇಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ವಿಜಿ ಅಜಿಟೆಕ್ ಯೂಟ್ಯೂಬ್ ಚಾನಲ್ ಬನ್ನಿ ಹೊಸ್ದಾಗಿ ಯಾರ ಚಾನಲ್ ನೋಡ್ತಾ ಇದ್ದೀರ ತಾವೆಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಎಸ್ ಟಿ ಎಮ್ ಸಿ ಸಮಿತಿಯ ಸದಸ್ಯರು ಮತ್ತು ಪೋಷಕರ ಸಭೆಗಳ ವ್ಯವಸ್ಥಿತ ಅನುಷ್ಠಾನದ ಒಂದು ಸುತ್ತೋಲೆ ಇದು ಸಮಗ್ರ ಶಿಕ್ಷಣ ಕರ್ನಾಟಕ ನಮ್ಮ ಯೋ ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿಯಿಂದ ಹೊರಡಿಸಿರುವಂಥ ಆದೇಶ ಇದು ನಮ್ಮ ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳು ಹಾಗೆ ಪ್ರೌಢಶಾಲೆಗಳಲ್ಲಿ ಕಡ್ಡಾಯವಾಗಿ ನಾವು ಎಸ್ ಟಿ ಎಮ್ ಸಿ ಸದಸ್ಯರು ಪೋಷಕರ ಸಭೆಗಳನ್ನು ಅನುಷ್ಠಾನಗೊಳಿಸಬೇಕಾಗಿದೆ ಸೊ ಇದರಲ್ಲಿ ನಾಲ್ಕು ಸಭೆಗಳನ್ನು ನಾವು ಮಾಡಬೇಕಾಗಿದೆ ನಾಲ್ಕು ಸಭೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಚಾರ್ಟನ್ನು ಕೊಡಲಾಗಿದೆ ಅಂದರೆ ಯಾವ ದಿನಾಂಕದಂದು ಯಾವ ಸಮಯಕ್ಕೆ ಎಷ್ಟನೇ ಸಭೆಯನ್ನು ನಡೆಸಬೇಕು ಸಭೆಯನ್ನು ಹೇಗೆ ಆಯೋಜನೆ ಮಾಡಬೇಕು ಅಲ್ಲಿ ಅನುಸರಿಸಬೇಕಾದಂತಹ ಎಲ್ಲ ಕ್ರಮಗಳ ಬಗ್ಗೆ ಈ ಒಂದು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಸೊ ಈ ಒಂದೆಲ್ಲ ಒಂದು ಏನೇ ಇದರಲ್ಲಿ ಕೊಟ್ಟಿರುವಂತಹ ಆದೇಶದ ಪ್ರಕಾರ ನಾವು ತರಬೇತಿಯನ್ನು ಹಮ್ಮಿಕೊಂಡು ತರಬೇತಿಗೆ ಪ್ರತಿಯೊಂದು ತರಬೇತಿಗೆ ಎರಡು ನೂರೈವತ್ತು ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅಂದರೆ ನಾಲ್ಕು ಸಭೆಗಳಿಗೆ ಒಂದು ಸಾವಿರ ರೂಪಾಯನ್ನು ಈಗಾಗಲೇ ಎಸ್ ಡಿ ಎಮ್ ಸಿ ಅವರ ಅಕೌಂಟ್ಗೆ ಬಿಡುಗಡೆ ಮಾಡಿದ್ದಾರೆ ಮುಖ್ಯ ಗುರುಗಳು ಇದಕ್ಕೆ ಸಂಬಂಧಿಸಿದಂತೆ ಅವರು ಸಭೆಯನ್ನು ನಡೆಸಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಜೆರಾಕ್ಸು ಮತ್ತಿತರೆ ಸಾಧನಗಳಿಗೆ ಅದರಲ್ಲಿರುವಂಥ ಅನುದಾನಗಳನ್ನು ಬಳಸ್ಕೊಂಡು ನಾಲ್ಕು ತರಬೇತಿಗಳನ್ನು ಇನ್ನೂರೈವತ್ತು ರೂಪಾಯಿರಂತೆ ಅದನ್ನು ಮಾಡಬೇಕಾಗಿರುತ್ತೆ ಹಾಗೆ ಮೊದಲನೇ ತರಬೇತಿ ಮುಗಿದ ತಕ್ಷಣ ಆ ಒಂದು ತರಬೇತಿಯಲ್ಲಿ ಕೈಗೊಂಡಂತಹ ಎಲ್ಲ ನಿರ್ಣಯಗಳು ಹಾಗೆ ಆಯೋಜನೆ ಮಾಡಿದಂತಹ ಒಂದು ಫೋಟೋಗಳು ಅದರ ವರದಿಯನ್ನು ಕಂಪ್ಲೀಟಾಗಿ ಒಂದು ಸಮೂ ಸಮೂಹ ಸಮನ್ವಯ ಒಂದು ಆ್ಯಪಲ್ಲಿ ನಾವು ಅದನ್ನು ಹಿಂದೀಕರಿಸಬೇಕಾಗತ್ತೆ ಅಂದರೆ ಆ ದಾಖಲೆಗಳನ್ನೆಲ್ಲ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟನ್ನ ಪ್ರಿಂಟ್ ತೆಗೆದುಕೊಂಡಾಗ ನಮಗೆ ಸೂಕ್ತವಾಗಿ ಅದು ದಾಖಲೀಕರಣ ಆಗುತ್ತೆ ಸೊ ಇಲ್ಲಿ ನೀವು ಚಾರ್ಟನ್ನು ನೋಡ್ತಾ ಇದ್ದೀರಾ ಮೊದಲನೇ ಒಂದು ಎಸ್ ಟಿ ಸಿಯ ಸಭೆಯು ನಾಲ್ಕನೇ ತಾರೀಕು ಐದು ಅಥವಾ ಆರು ಮೂರು ದಿನದಲ್ಲಿ ಯಾವುದಾದ್ರೂ ಒಂದು ದಿನ ನಾವು ಬೆಳಿಗ್ಗೆ ಹನ್ನೊಂದರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಮೊದಲ ಸಭೆಯನ್ನು ಆಯೋಜನೆ ಮಾಡಬೇಕಾಗಿರುತ್ತೆ ಈಗಾಗಲೇ ಎಲ್ಲ ಶಾಲೆಗಳವರು ಕಿರಿಯ ಹಿರಿಯ ಮತ್ತು ಪ್ರೌಢಶಾಲೆಗಳ ಎಲ್ಲ ಮುಖ್ಯೋಪಾಧ್ಯಾಯರು ಈ ಒಂದು ತರಬೇತಿಯನ್ನು ಮಾಡಿರ್ತೀರಿ ಹಾಗಾದರೆ ಈ ಫೋಟೋಗಳನ್ನು ವರದಿಯನ್ನು ಹೇಗೆ ಅಪ್ಲೋಡ್ ಮಾಡೋದು ಅಲ್ವಾ ಸೊ ಖಂಡಿತ ಈ ಒಂದು ವಿಡಿಯೋದಲ್ಲಿ ಅವುಗಳನ್ನು ಅಪ್ಲೋಡ್ ಮಾಡುವಂಥ ವಿಧಾನವನ್ನು ನಾನು ನಿಮಗೆ ಇದ್ದೀನಿ ಬನ್ನಿ ಹಾಗಾದರೆ ನೋಡಿ ಈ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸುಲಭವಾಗಿ ಕೂಡ ನಾವು ಇದನ್ನು ಕಂಪ್ಲೀಟ್ ಮಾಡಬಹುದು ನೋಡಿ ಈಗ ನಾವು ತಮ್ಮ ಒಂದು ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ನಾವೀಗ ಕ್ರೋಮ್ ಬ್ರೌಸರ್ಗೆ ಹೋಗಿ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತೇಳಿ ನಾವು ಇದನ್ನು ಸರ್ಚ್ ಕೊಡಬೇಕಾಗುತ್ತೆ ಸರ್ಚ್ ಕೊಟ್ಟಾಗ ನಮಗೆ ಈ ರೀತಿಯಾದಂಥ ಒಂದು ಇಂಟ್ರಫೇಸು ಓಪನ್ ಆಗುತ್ತೆ ಇಲ್ಲಿ ನೋಡಿ ಕಾಣ್ತಾ ಇದೆ ನಿಮಗೆ ಇಲ್ಲಿದೆ ನೋಡಿ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ದು ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಒಂದು ಇಂಟ್ರ್ ಫೇಸಲ್ಲಿ ನಮಗೆ ಇಲ್ಲಿ ಈ ಕಡೆ ಬನ್ನಿ ಬಲಭಾಗದಲ್ಲಿ ಈ ಗೌರ್ನಮೆಂಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಇದೆ ನೋಡಿ ಇದನ್ನು ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಅಲ್ಲಿ ಒಂದು ಇಂಟ್ರಫೇಸ್ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇದು ಓಪನ್ ಆದ ನಂತರ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಒಂದು ನೋಡಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆ್ಯಪ್ ಇದೆ ಇದರಲ್ಲಿ ಬಂದರೆ ಸಮನ್ವಯ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದನ್ನು ಕ್ಲಿಕ್ ಮಾಡಿದ ನಂತರ ತಮಗೆ ಈಗ ತಮ್ಮ ಶಾಲೆಯ ಒಂದು ಡೈಸ್ ಕೋಡನ್ನು ಯೂಸರ್ ನೇಮ್ ಆಗಿ ಬಳಸಬೇಕು ಹಾಗೆ ಎಸ್ ಟಿ ಸಿಯ ಜಾಯಿಂಟ್ ಮುಖ್ಯೋಪಾಧ್ಯಾಯರು ಮತ್ತು ಎಸ್ ಟಿ ಎಮ್ ಸಿ ಅಧ್ಯಕ್ಷ ಜಾಯಿಂಟ್ ಅಕೌಂಟು ಏನಿದೆಯೋ ಬ್ಯಾಂಕ್ ಅಕೌಂಟು ಅದನ್ನು ಇಲ್ಲಿ ನಾವು ಪಾಸ್ವರ್ಡ್ ಆಗಿ ಉಪಯೋಗಿಸ್ಬೇಕು ಸೊ ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಈ ಫೇಸಲ್ಲಿ ಬಂದು ಸ್ಕೂಲ್ ಲಾಗಿನ್ನನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಆಲ್ರೆಡಿ ಈಗ ನಮ್ಮ ಒಂದು ಸಂಬಂಧಿಸಿದಂಥ ಶಾಲೆಯ ಒಂದು ಡೈಸ್ ಕೂಡ ಹಾಕಿದ್ದೀವಿ ಪಾಸ್ವರ್ಡನ್ನು ಹಾಕಿದ್ದೀವಿ ತಾವೆಲ್ಲರೂ ಕೂಡ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸು ಓಪನ್ ಆಯಿತು ಸೊ ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇಲ್ಲಿ ಮಾಡ್ಯೂಲ್ ಅಂತ ಇದೆ ಇದ್ರ ಮೇಲೆ ಇರ್ತಕ್ಕಂಥದ್ದು ಇನ್ಪುಟ್ ಫಾರ್ಮ್ ಅಂತ ಇದೆ ಇನ್ಪುಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನೋಡಿ ನಾವು ಇನ್ಪುಟ್ ಫಾರ್ಮಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಸ್ ಟಿ ಎಮ್ ಸಿ ಮೀಟಿಂಗ್ ಡೀಟೇಲ್ಸ್ ಎಂಟ್ರಿ ಫಾರ್ಮ್ ಅಂತ ಇದೆ ಇಲ್ಲಿ ನೋಟ್ ಅಂತ ಇದೆ ಸಬ್ಮಿಷನ್ ಈಸ್ ಅಲೌಡ್ ಓನ್ಲಿ ಒನ್ಸ್ ಎನ್ ಜಿ ಡಾಟಾ ಕರೆಕ್ಟ್ನೆಸ್ ಬಿಫೋರ್ ಸಬ್ಮಿಟಿಂಗ್ ಅಂತ ಇದೆ ಅಂದರೆ ನಾವಿಲ್ಲಿ ತುಂಬುವಂಥ ಮಾಹಿತಿಯು ಸೂಕ್ತವಾಗಿರಬೇಕು ಯಾಕೆಂದರೆ ನಾವು ಒಂದು ಸರಿಗೆ ತುಂಬಿ ಸಬ್ಮಿಟ್ ಕೊಟ್ಟ ನಂತರ ಮತ್ತೆ ಅದಕ್ಕೆ ಬಲಾಯ್ಸೋಕ್ಕೆ ಅವಕಾಶ ಇರೋದಿಲ್ಲ ಸೊ ಹಾಗೇನಿಲ್ಲಿ ಕೆಲವೊಂದಷ್ಟು ಫಿಲ್ಫಿಲ್ ಮಾಡುವಂತಹ ಒಂದಷ್ಟು ಬಾಕ್ಸ್ಗಳಿದೆ ಇದನ್ನು ನೋಡ್ತಾ ಹೋಗೋಣ ಆರ್ಡರ್ ಆಫ್ ಎಸ್ ಟಿ ಎಮ್ ಸಿ ಮೀಟಿಂಗ್ ಕಂಡಕ್ಟೆಡ್ ಯಾವ ದಿನಾಂಕಕ್ಕೆ ನಾವು ಮೀಟಿಂಗ್ ಎಷ್ಟನೇ ಮೀಟಿಂಗ್ ಅಂತ ಮಾಡಿದ್ದೀವಿ ಒನ್ನೇದು ಮಾಡಿರ್ತೀವಿಗಳು ಒಂದು ಕ್ಲಿಕ್ ಮಾಡೋಣ ಸೊ ಡೇಟ್ ಕ್ಲಿಕ್ ಮಾಡೋಣ ಯಾವ ಡೇಟಿಗೆ ಮಾಡಿದ್ದೀವಿ ಸೊ ಜಾನ್ವರಿ ಸಿಕ್ಸ್ತು ಓಕೆ ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ಎಸ್ ಟಿ ಎಮ್ ಸಿ ಮೆಂಬರ್ಸ್ ಪಾರ್ಟಿಸಿಪೇಟೆಡ್ ಎಷ್ಟು ಜನ ಭಾಗವಹಿಸಿದ್ರು ಒಂದು ಹತ್ತು ಅಂತ ಇಟ್ಕೊಳ್ಳೋಣ ನಿಮಗೆ ಎಷ್ಟು ಭಾಗವಹಿಸಿದ್ರಂತ ಅಕ್ಯುರೇಟಾಗಿ ಲೆಕ್ಕ ಇತ್ತು ಅಂದರೆ ಅದನ್ನೇ ನೀವು ಇಲ್ಲಿ ತುಂಬಬೋದು ನೆಕ್ಸ್ಟ್ ಪೇರೆಂಟ್ಸ್ ಎಷ್ಟು ಜನ ಅಟೆಂಡ್ ಆಗಿದ್ರು ಇದರಲ್ಲಿ ನಾಲ್ಕು ಜನ ಅಟೆಂಡ್ ಆಗಿದ್ರಂತ ಇಟ್ಕೊಳ್ಳೋಣ ಹಾಗೆಯೇ ಎನ್ ಜಿ ಒ ಮೆಂಬರ್ ಯಾರಾದರೂ ಇದ್ರೆ ಅಟೆಂಡ್ ಆಗಿದ್ರೆ ಇಲ್ಲ ಜೀರೋ ಸೊ ಹಾಗೆಯೇ ಸಿ ಆರ್ ಪಿ ಬಿ ಆಫೀಸಿಂದ ಯಾರಾದರೂ ಭಾಗವಹಿಸಿದ್ರೆ ಅವ್ರದ್ದನ್ನು ಇಲ್ಲಿ ನಾವು ಅದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದು ತಗೊಳ್ಳುತ್ತೆ ಸೊ ಟೋಟಲ್ ಮೆಂಬರ್ಸ್ ಇಲ್ಲಿ ನಮಗೆ ತೋರಿಸ್ತಾ ಇದೆ ಟೋಟಲ್ ಮೆಂಬರ್ಸ್ ಅಟೆಂಡೆಡ್ ಎಸ್ ಟಿ ಎಮ್ ಸಿ ಮೀಟಿಂಗ್ ಫೋರ್ಟೀನ್ ಅಂತ ಇದೆ ಸೊ ಇದಕ್ಕೆ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಒಂದೇ ಮೀಟಿಂಗ್ ಈಗಾಗಲೇ ಆ ದೇಶದಲ್ಲಿ ತಿಳಿಸಿರುವಂತೆ ಎರಡು ನೂರ ಐವತ್ತು ರೂಪಾಯಿಗಳನ್ನು ನಾವು ಅದಕ್ಕೆ ಖರ್ಚು ಹಾಕಬೇಕಾಗುತ್ತೆ ಸೊ ಹಾಗೇ ಇಲ್ಲಿ ನೋಡೋಣ ಡಿಸ್ಕಸ್ಡ್ ಪಾಯಿಂಟ್ಸ್ ಇನ್ ದ ಮೀಟಿಂಗ್ ನಾವು ಆ ಒಂದು ಎಸ್ ಟಿ ಎಮ್ ಸಿಯ ತರಬೇತಿಯಲ್ಲಿ ಏನನ್ನು ಚರ್ಚೆ ಮಾಡಿದ್ವಿ ಯಾವ ಒಂದು ವಿಷಯಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ನಾವು ನಿರ್ಣಯವನ್ನು ಕೈಗೊಂಡಿದ್ದೀವಿ ಅನ್ನೋದನ್ನು ಇದರಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎನ್ ಇ ಪಿ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅನ್ನೋದಾದರೆ ಎಸ್ ಅಂತ ಕೊಡಿ ಹಾಗೆ ಫಂಡಮೆಂಟಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ನಡೆದಿದ್ದರೆ ಎಸ್ ಅಂತ ಕೊಡಿ ಸೊ ಹಾಗೆ ಅವ್ರ ಸ್ಕೂಲ್ ಓ ವೈ ಮಕ್ಕಳ ಬಗ್ಗೆ ಚರ್ಚೆ ನಡೆದಿದ್ದರೆ ಅದನ್ನು ಎಸ್ ಅಂತ ಕೊಡಿ ಸೊ ಹಾಗೆ ಸ್ಕೂಲ್ ಡೆವಲಪ್ಮೆಂಟ್ ಪ್ಲಾನ್ ಬಗ್ಗೆ ಏನಾದರೂ ಚರ್ಚೆ ನಡೆದಿದ್ದರೆ ಇಲ್ಲಿ ಕೂಡ ಎಸ್ ಅಂತ ಕ್ಲಿಕ್ ಮಾಡಿ ಸೊ ಈಗ ಇವೆಲ್ಲವುಗಳಾದ ನಂತರ ಮತ್ತಿನ್ನೇನಾದರೂ ನಾವು ಅದರಲ್ಲಿ ಅಜೆಂಡಾ ಪಾಸ್ ಮಾಡಿದರೆ ಅದನ್ನು ಕೂಡ ನಾವಿಲ್ಲಿ ಟೈಪ್ ಮಾಡಲಿಕ್ಕೆ ಅವಕಾಶ ಇದೆ ಸೊ ಅದನ್ನು ಕೂಡ ನಾವಿಲ್ಲಿ ಬರಿಬಹುದು ನೋಡಿ ಇಲ್ಲಿ ಇಲ್ಲಿ ನಾವು ಇನ್ನೂ ಹೆಚ್ಚಿನದಾದ ಯಾವ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಅನ್ನೋದನ್ನು ಇಲ್ಲಿ ನಾವು ಬರಿಬಹುದು ಎಸ್ ಒ ಪಿ ಆಫ್ ಕೋವಿಡ್ ನೈನ್ಟೀನ್ ವಿದ್ಯಾಗಮ ಮಿಡ್ ಡೇ ಮೀಲ್ ಈ ರೀತಿಯಾದಂಥ ಇನ್ನೂ ಯಾವುದಾದ್ರೂ ವಿಷಯಗಳು ಹೆಚ್ಚಿನ ವಿಷಯಗಳನ್ನು ಸಭೆಯಲ್ಲಿ ಚರ್ಚೆ ನಡೆಸಿ ಅನುಷ್ಠಾನಗೊಳಿಸ್ಲಿಕ್ಕೆ ತೀರ್ಮಾನ ತೊಗೊಂಡಿದ್ರೆ ಅದನ್ನು ಇಲ್ಲಿ ಬರೀಬಹುದು ಸೊ ಹಾಗೆಯೇ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಪಾಯಿಂಟ್ಸ್ಗಳು ನಿಮ್ಮ ಶಾಲೆ ಆ ಒಂದು ತರಬೇತಿಯಲ್ಲಿ ಏನಾದರೂ ಚರ್ಚೆ ನಡೆದಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಸೊ ಹಾಗೆ ನೆಕ್ಸ್ಟ್ ಇಲ್ಲಿ ನೋಡಿ ಅಪ್ಲೋಡ್ ಫೋಟೋ ಅಂತ ಇದೆ ಮ್ಯಾಕ್ಸಿಮಮ್ ಸೈಜ್ ಫೈವ್ ಹಂಡ್ರೆಡ್ ಕೆ ಬಿ ಇನ್ ಜೆ ಪಿಗ್ ಫಾರ್ಮೇಟ್ ಈಗ ನಾವು ಒಂದು ಫೋಟೋ ತೆಗ್ದಿರ್ತೀವಿ ಅದರ ಒಂದು ಸೈಜು ಚಿಕ್ಕದಾಗಿ ದೊಡ್ಡದಾಗಿರುತ್ತೆ ಅದನ್ನು ನಾವು ಫೈವ್ ಹಂಡ್ರೆಡ್ ಕೆಬಿಗೆ ಅದನ್ನು ಮಾಡಿಕೊಂಡು ನಂತರ ನಾವು ಅಪ್ಲೋಡ್ ಕೊಡಬೇಕಾಗತ್ತೆ ಸೊ ಇಲ್ಲಿ ಈಗ ನೋಡಿ ಚೂಸ್ ಫೈಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡೋಣ ಸ್ನೇಹಿತರೆ ಈಗ ನೀವು ನೋಡಿದ್ರಿ ಇಲ್ಲಿ ನಾವು ಅಪ್ಲೋಡ್ ಫೋಟೋಸ್ ಅನ್ನೋದ್ರಲ್ಲಿ ಮ್ಯಾಕ್ಸಿಮಮ್ ಸೈಜ್ ಫೈವ್ ಹಂಡ್ರೆಡ್ ಕೆ ವಿನ ಇಟ್ಕೊಂಡಿದ್ವಿ ಸೊ ಅದನ್ನ ಈಗ ಎರಡು ಫೋಟೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಅಪ್ಲೋಡ್ ಮೀಟಿಂಗ್ ಪ್ರೊಸೀಡಿಂಗ್ಸ್ ಅಂತ ಇದೆ ಅಂದರೆ ಇದು ನಾವು ಒಂದು ಒಂದು ಎರಡು ಮೂರು ನಾಲ್ಕು ಐದು ಪುಟಗಳೇನಾದರೂ ನಾವು ಬರೆದಿದ್ದರೆ ಅಲ್ಲಿರ್ತಕ್ಕಂಥ ಒಂದು ಅಜೆಂಡಾವನ್ನು ನಾವು ಬರೆದು ಇಟ್ಕೊಂಡಿದ್ರೆ ಅದನ್ನು ಒಂದು ಪಿ ಡಿ ಎಫ್ ಫೈಲ್ ಮಾಡಬೇಕಾಗುತ್ತೆ ಆ ಒಂದು ಪಿ ಡಿ ಎಫ್ ಫೈಲನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇದಾದ ನಂತರ ಇನ್ನೊಂದು ಸರಿ ನಾವೆಲ್ಲ ಡಾಟಾವನ್ನು ಚೆಕ್ ಮಾಡಿಕೊಂಡು ಇಲ್ಲಿ ನಾವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಈ ಒಂದು ಎಲ್ಲ ಮಾಹಿತಿ ಕೂಡ ಸಕ್ಸಸ್ಫುಲ್ಲಾಗಿ ಅಪ್ಡೇಟ್ ಆಗುತ್ತೆ ಆ ಒಂದು ಇಂಟ್ರಫೇಸ್ ಯಾವುದಿತ್ತಲ್ವ ಒಂದು ಸಮೂಹ ಎಸ್ ಟಿ ಎಮ್ ಸಿ ಒಂದು ಸಮೂಹ ಸಮನ್ವಯದ ಇಂಟರ್ಫೇಸ್ಗೆ ಹೋಗಿ ಅಲ್ಲಿ ನಾವು ಲಾಗಿನ್ ಆಗಿರಿದ್ವಿ ಸೊ ಲಾಗಿನ್ ಆಗಿದ್ದಂಥ ಒಂದು ಪೇಜಲ್ಲಿ ನಾವೀಗ ಪ್ರಿಂಟ್ ಅಂತ ಕೊಟ್ಟಾಗ ನಮಗೆ ಆ ಒಂದು ಎಲ್ಲ ಮಾಹಿತಿಯ ಒಂದು ಕಾಪಿ ನಮಗೆ ಪ್ರಿಂಟಾಗಿ ದಾಖಲೆಯಾಗಿ ಇಟ್ಕೋಬಹುದು ನಾವು ಸೊ ಈ ಇಷ್ಟು ಮಾಹಿತಿ ಅತ್ಯಂತ ಸುಲಭವಾಗಿ ನಾವು ಎಲ್ಲ ಒಂದು ಡಾಕ್ಯುಮೆಂಟ್ಸು ಫೋಟೋಸು ಮತ್ತು ಪಿ ಡಿ ಎಫ್ ಫೈಲನ್ನು ಕೂಡ ಅಪ್ಲೋಡ್ ಮಾಡ್ಬೋದು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್